ನಮಸ್ಕಾರ ಸ್ನೇಹಿತರೆ. ಅದೊಂದು ದೊಡ್ಡದಾದಂತಹ ಅರಣ್ಯ. ಬೇಸಿಗೆಯ ಬಿರುಬಿಸಿಲಿನಿಂದ ಬಸವಳಿದ್ದ ನಾಲ್ಕು ಕಪ್ಪೆಗಳು ಅಲ್ಲಿಂದ ಕೊಂಚ ದೂರದಲ್ಲಿ ಇನ್ನೊಂದು ಸರೋವರಕ್ಕೆ ಹೋಗಿ ಕೆಲಕಾಲ ಆರಾಮವಾಗಿ ಇದ್ದು ಬರಬೇಕೆಂದು ಗೂಳೆ ಹೊರಡುತ್ತವೆ. ದಾರಿಯುದ್ದಕ್ಕೂ ಬಿಸಿಲಿನ ಝಳ ಅವುಗಳ ಮೈ ಎಷ್ಟೇ ದಪ್ಪಗಿದ್ದರೂ ಸುಡುವಂತಿದ್ದ ಬಿಸಿಲಿಗೆ ನಿಶಕ್ತವಾಗಿದ್ದವು. ಇನ್ನೇನು ಸರೋವರ ಸಮೀಪಿಸುತ್ತಿದ್ದೆ ಎನ್ನುವಷ್ಟರಲ್ಲಿ ಒಂದು ದೊಡ್ಡದಾದ ನೀರಿಲ್ಲದ ತೆಗ್ಗಿಗೆ ನಾಲ್ಕು ಕಪ್ಪೆಗಳು ಧಪ್ಪನೆ ಬಿದ್ದು ಬಿಟ್ಟವು. ಏನಾಗಿದೆ ಎಂಬುದು ತಿಳಿಯುವಷ್ಟರಲ್ಲಿ ಅವುಗಳು ಪೂರ್ಣ ಕೆಳಗೆ ಬಿದ್ದೇ ಹೋಗಿದ್ದವು. ಮೊದಮೊದಲು ಅಲ್ಲಿಂದ ಪಾರಾಗಲು ಎಲ್ಲ ಕಪ್ಪೆಗಳು ಜಿಗಿಯಲು ಪ್ರಾರಂಭ ಮಾಡುತ್ತವೆ. ಎಷ್ಟೇ ಜಿಗಿದರೂ ಅವುಗಳು ಮೇಲೆ ಬರಲು ಸಾಧ್ಯವಾಗುವುದಿಲ್ಲ. ಕಾರಣ, ಅದರ ಆಳ ಅಷ್ಟಿತ್ತು. ಆದರೂ ಕೂಡ ಮೊದಮೊದಲು ಅತ್ಯಂತ ಜೋರಾಗಿ ಪ್ರಯತ್ನವನ್ನು ಮಾಡುತ್ತವೆ. ಆದರೆ ಒಂದೊಂದಾಗಿ ನಿಶಕ್ತವಾಗಿ ಅವುಗಳಿಗೆ ಗೊತ್ತಾಗುತ್ತದೆ, ಇದರ ಆಳ ತುಂಬ ಆಗಿದೆ. ಅವುಗಳು ಮೇಲೆ ಹತ್ತಲು ತುಂಬ ಕಷ್ಟ. ಎಷ್ಟೇ ಜಿಗಿದರೂ ಅವು ವಾಪಸ್ಸು ಬೀಳುತ್ತವೆ. ಹೀಗಾಗಿ ಒಂದೊಂದು ಕಪ್ಪೆಯು ಜಿಗಿದು ಜಿಗಿದು ಸುಸ್ತಾಗಿ ಅಲ್ಲೇ ಬೀಳುತ್ತವೆ. ಹೀಗಿರಲು ಎಲ್ಲ ಕಪ್ಪೆಗಳು ಒಂದಕ್ಕೊಂದು ಮುಖ ನೋಡಿಕೊಂಡು ಇನ್ನೇನು ತಮ್ಮ ಜೀವನ ಮುಗಿಯಿತು. ತಮ್ಮ ಸಾವು ಸನಿಹವಾಗಿದೆ. ಎಷ್ಟು ಜಿಗಿದರೂ ಪ್ರಯೋಜನ ಇಲ್ಲ. ಇರುವಷ್ಟು ಹೊತ್ತು ಇಲ್ಲೇ ಇದ್ದು ಸತ್ತು ಬಿಡೋಣ ಎಂದು ದುಃಖ ಪಡುತ್ತವೆ. ಆ ನಾಲ್ಕು ಕಪ್ಪೆಗಳಲ್ಲಿ ಮೂರು ಕಪ್ಪೆಗಳು ತಮ್ಮ ಪ್ರಯತ್ನವನ್ನು ಬಿಟ್ಟು ಕಂಗಾಲಾಗಿ ವ್ಯಥೆ ಪಡುತ್ತಾ ಇರುತ್ತವೆ. ಆದರೆ ಒಂದು ಕಪ್ಪೆ ಮಾತ್ರ ಇವೆಲ್ಲ ಕಪ್ಪೆಗಳು ಸುಸ್ತಾಗಿ ಇದ್ದರೂ ಅದು ತನ್ನ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಅದು ನಿರಂತರವಾಗಿ ಜಿಗಿಯುತ್ತಾನೇ ಇರುತ್ತದೆ. ಇತರ ಕಪ್ಪೆಗಳು, ಲೋ ಜಿಗಿಯಬೇಡ, ನಿನ್ನಿಂದ ಆಗುವುದಿಲ್ಲ, ನೀನು ಎಲ್ಲರಕ್ಕಿಂತ ಚಿಕ್ಕವನಾದಂಥ ಕಪ್ಪೆ, ನಾವೇ ಇಲ್ಲಿ ಸುಸ್ತಾಗಿ ಸುಮ್ಮನಿದ್ದೇವೆ, ಶಕ್ತಿ ಮಾಡಿಕೊಂಡು ಈಗಲೇ ಸತ್ತು ಹೋಗಬೇಡ ಎಂದು ಪದೇ ಪದೇ ಆ ಕಪ್ಪೆಗೆ ಉಳಿದ ಕಪ್ಪೆಗಳು ಹೇಳುತ್ತಾ ಇರುತ್ತವೆ. ಆದರೂ ಆ ಕಪ್ಪೆ ಮಾತ್ರ ತನ್ನ ಜಿಗಿತವನ್ನು ಮುಂದುವರಿಸುತ್ತಾನೇ ಇರುತ್ತದೆ. ಆಗಲೂ ಇತರ ಕಪ್ಪೆಗಳು ಅದನ್ನು ಹೇಳುತ್ತವೆ, ಮರಿ ಕೇಳು, ನಿನ್ನಿಂದ ಇದು ಸಾಧ್ಯ ಇಲ್ಲ, ಇದರ ಆಳ ತುಂಬ ಆಗಿದೆ, ಭೂಮಿಯ ಮೇಲೆ ಹೋಗಲು ನಮ್ಮಿಂದ ಸಾಧ್ಯವಿಲ್ಲ, ಆಗದು, ಬಿಟ್ಟು ಬಿಡು, ನಿನ್ನ ಕೈಯಿಂದ ಆಗುವುದಿಲ್ಲ ಎಂದು ಪದೇ ಪದೇ ಅದನ್ನು ಹೇಳುತ್ತವೆ. ಆದರೆ ಎಷ್ಟೇ ಹೇಳಿದರೂ ಆ ಕಪ್ಪೆ ಮಾತ್ರ ಜಿಗಿಯುತ್ತಾನೇ ಇರುತ್ತದೆ. ಕೊನೆಗೆ ಆ ಕಪ್ಪಿ ತನ್ನ ಶಕ್ತಿಯನ್ನು ಒಟ್ಟಾಗಿ ಹಾಕಿ ಜೋರಾಗಿ ಜಿಗಿದು ಕೊನೆಗೆ ನೆಲದ ಮೇಲೆ ಬಂದೇ ಬಿಡುತ್ತದೆ. ಆ ಸಮಯದಲ್ಲಿ ಉಳಿದ ಕಪ್ಪೆಗಳು ನೋಡು ನೋಡುತ್ತಲೇ ಗಾಬರಿ ಪಡುತ್ತವೆ. ಮುಂದೆ ನೋಡಿದರೆ ಆ ಕಪ್ಪಿ ಭೂಮಿಯ ಮೇಲೆ ಇತ್ತು. ಇದನ್ನು ನೋಡಿ ಉಳಿದ ಎಲ್ಲ ಕಪ್ಪೆಗಳು ಆಶ್ಚರ್ಯಚಕಿತವಾಗುತ್ತವೆ. ಮೇಲೆ ಬಂದ ಕಪ್ಪೆಗೆ ಬೇರೆ ಕಪ್ಪೆಗಳ ಗೋಗುರುತ್ತವು ಮತ್ತು ಆಗುವುದಿಲ್ಲವೆಂಬ ಮಾತು ಅದಕ್ಕೆ ಕೇಳುತ್ತಾನೇ ಇರಲಿಲ್ಲ. ಯಾಕಂದರೆ ಮೇಲೆ ಹೋದಂತಹ ಕಪ್ಪೆಗೆ ಕಿವಿನೇ ಕೇಳುತ್ತಿರಲಿಲ್ಲ. ವಾಸ್ತವವಾಗಿ ಆ ಕಪ್ಪೆ ಕಿವುಡವಾಗಿತ್ತು. ಕೆಳಗೆ ಹೊಂಡಕ್ಕೆ ಬಿದ್ದಾಗ ಈ ಕಪ್ಪೆಗಳು ಬೇರೆಯವರು ಜೋರಾಗಿ ಕಿರುಚುತ್ತಿದ್ದನ್ನು ಅದು ನೋಡುತ್ತಿತ್ತು ಹೊರತು ಅದಕ್ಕೆ ಏನೂ ಕೇಳುತ್ತಿರಲಿಲ್ಲ. ಅದು ಬೇರೆಯವರು ತನಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಎನ್ನುವ ಭಾವನೆ ಇತ್ತು. ಬೇರೆ ಕಪ್ಪೆಗಳು ತನಗೆ ಪ್ರೋತ್ಸಾಹಿಸುತ್ತಿವೆ, ಉತ್ತೇಜಿಸುತ್ತಿವೆ ಎಂದು ತಿಳಿದುಕೊಂಡು ಸಂತಸಗೊಂಡು ಅದು ಮತ್ತಷ್ಟು ಜೋರಾಗಿ ಜಿಗಿದು ಕೊನೆಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿಯೇ ಬಿಟ್ಟಿತ್ತು. ಸ್ನೇಹಿತರೆ, ಇದರಿಂದ ನೀವು ಕಲಿಯುವಂತಹ ಪಾಠ ಆದರೂ ಏನು ಗೊತ್ತಾ? ಇದೇ ರೀತಿ ಜೀವನದಲ್ಲಿ ನಮಗೆ ಹಲವಾರು ಜನರು ನಮ್ಮಿಂದ ಕೆಲವೊಂದು ಕೆಲಸಗಳು ಆಗುವುದಿಲ್ಲ, ಬಿಟ್ಟು ಬಿಡು, ನಿನ್ನ ಕೈಲೇ ಆಗುವುದಿಲ್ಲ, ಬಿಟ್ಟು ಬಿಡು, ಈ ಥರನೇ ನಮ್ಮನ್ನು ಹುರಿದುಂಬಿಸುವ ಬದಲು, ನಮ್ಮಲ್ಲಿ ಶಕ್ತಿ ತುಂಬುವ ಬದಲು ನಮಗೆ ಹೀಯಾಳಿಸಿ ಮಾತಾಡುತ್ತಾರೆ. ನಮ್ಮಲ್ಲಿ ಶಕ್ತಿ ಇಲ್ಲ, ನಮಗೆ ಮಾಡಲು ಸಾಧ್ಯವಿಲ್ಲ ಎಂದು ಡಿಸ್ಕರೇಜ್ ಮಾಡುತ್ತಾರೆ. ಆದರೆ ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ನಮಗೆ ಗೊತ್ತು. ನಾವು ಏನು ಮಾಡಲು ಆಗುವುದಿಲ್ಲ ಎನ್ನುವುದು ನಮಗಿರುವಂತಹ ಆ ಶಕ್ತಿ ನಮಗೆ ಗೊತ್ತಿರುತ್ತದೆ. ಆದ್ದರಿಂದ ಬೇರೆಯವರ ಮಾತನ್ನು ಕೇಳಬೇಡಿ.
ನಿಮಗೆ ಏನು ಸರಿ ಅನಿಸುತ್ತದೆಯೋ ಅದನ್ನು ಸರಿಯಾಗಿ ಮಾಡಿ, ಶಕ್ತಿ ಮೀರಿ ಮಾಡಿ. ಆಗ ನೀವು ಕಂಡಂಥ ಕನಸು, ನೀವು ಇಟ್ಟಂಥ ಗುರಿ ತಲುಪಬಹುದು. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಬೇರೆಯವರ ಮಾತುಗಳಿಗೆ ಕಿವಿಗೊಡಬೇಡಿ. ಜನರಿಗೆ ಬೇರೆಯವರ ಬಗ್ಗೆ ಮಾತಾಡೋದೇ ಒಂದು ಚಾಳಿಯಾಗಿದೆ. ಇಂತಹ ಮಾತುಗಳಿಗೆ ನೀವು ಕಿವಿಗೊಡಬೇಡಿ. ಇಂಥ ಸಂದರ್ಭದಲ್ಲಿ ನೀವು ಕೂಡ ಕಿವುಡರಾಗಬೇಕು. ಆಗಲೇ ಈ ಕಪ್ಪೆಯ ಥರ ಜೀವನದಲ್ಲಿ ಜಿಗಿದು ಏನಾದರೂ ಸಾಧನೆ ಮಾಡಬಹುದು, ಗುರಿ ತಲುಪಬಹುದು. ಅದಕ್ಕೆ ಹೇಳ್ತೀನಿ, ಈ ಕಪ್ಪೆಯ ಕಥೆಯನ್ನು, ಅದರಲ್ಲೂ ಕಿವುಡು ಕಪ್ಪೆಯ ಕಥೆಯನ್ನು ಯಾವತ್ತೂ ಮರೆಯಬೇಡಿ. ಏನಾದರೂ ಜೀವನದಲ್ಲಿ ಜಿಗುಪ್ಸೆ ಆದರೆ ಪ್ರತಿ ಸರಿ ಈ ಕಥೆಯನ್ನು ನೆನೆದುಕೊಳ್ಳಿ. ಆಗ ಮತ್ತೆ ಹೊಸ ಹುರುಪಿನೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಜೀವನವನ್ನು ಪ್ರಾರಂಭಿಸಬಹುದು. ಇಂತಹ ಉತ್ತೇಜನ ನೀಡುವಂತಹ ಕಥೆಗಳನ್ನು ಕೇಳಿ, ಹೊಸ ಆಯಾಮಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಆಗ ನೀವು ಏನು ಮಾಡಲು ಸಾಧ್ಯವಿಲ್ಲವೋ ಅದನ್ನು ನೀವು ಮಾಡಿ ತೋರಿಸಬಹುದು. ನಿಮ್ಮನ್ನು ಹೀಯಾಳಿಸುವಂತಹ ಜನರಿಗೆ ಪಾಠವನ್ನು ಕಲಿಸಬಹುದು. ಅಂಥ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಅದನ್ನು ನಾವು ಮಾಡಿಯೇ ತೀರಬೇಕು. ನಿಮಗೆ ಒಳ್ಳೆಯದಾಗಲಿ ಎಂದು ನಾವು ಹಾರೈಸುತ್ತೇವೆ. ಇಂಥ ಕಥೆಗಳಿಗೆ, ಇಂಥ ಸ್ಫೂರ್ತಿದಾಯಕ ಮಾತುಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ಪ್ರತಿ ವಾರ ಕಾಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಟೇಕ್ ಕೇರ್.